ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನ ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಹಾಗೂ ಭೀಮರಾಯನಗುಡಿಯ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಇವರ ಸಂಯುಕ್ತ ಆಶ್ರಯದಲ್ಲಿ ಬಿ ಗುಡಿಯ ಕೃಷಿ ಮಹಾವಿದ್ಯಾಲಯದಲ್ಲಿ ಇತ್ತೀಚೆಗೆ ಕೃಷಿ ಪರಿಕರಗಳ ಮಾರಾಟಗಾರರಿಗೆ ಕೃಷಿ ವಿಸ್ತರಣಾ ಸೇವೆಗಳ ಡಿಪ್ಲೊಮೋ ಕೋರ್ಸ್ ಚಾಲನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಬಿವಿ ಪಾಟೀಲ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇರುವಂತಹ ಭೂಮಿಯಲ್ಲೇ ಉತ್ಪಾದಕತೆ ಅಥವಾ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಲೇಬೇಕು. ಇವತ್ತು 3 ಕ್ವಿಂಟಲ್ ತೊಗರಿ ಬೆಳೀತಾ ಇದ್ದರೆ 5 ಕ್ವಿಂಟಲ್ ಬೆಳಿಬೇಕು. ಅದಕ್ಕೆ ಬೇಕಾಗುವಂಥ ವೈಜ್ಞಾನಿಕ ಮಾಹಿತಿ ಅತಿ ಮುಖ್ಯ. ಕೃಷಿ ಅನ್ನೋದು ಇವತ್ತು ಸಾಂಪ್ರದಾಯಿಕ ಕೃಷಿಯಲ್ಲ, ವೈಜ್ಞಾನಿಕ ಕೃಷಿಯಾಗಿ ಬದಲಾವಣೆ ಆಗ್ತಾ ಇದೆ. ಮೋದಿ ಏನಪ್ಪ ಅಂದರೆ ಸರ್ಕಾರದವರು ಕೇವಲ ಆಹಾರದ ಭದ್ರತೆ, ಪೋಷಕಾಂಶ ಭದ್ರತೆ ಆದರೆ ನಮ್ಮ ಒಕ್ಕಲುತನ ಮುಂದೆ ಬಂದು ಬರೋಂಗಿಲ್ಲ. ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಎಕನಾಮಿಕ್ ಸೆಕ್ಯುರಿಟಿ ಅಂದರೆ ಆರ್ಥಿಕ ಒಂದು ಸಬಲತೆ. ಈಗ 2022 ಇಸ್ವಿಕ ಪ್ರತಿಯೊಬ್ಬರ ರೈತರ ಆದಾಯ 2 ಪಟ್ಟು ಆಗಬೇಕಂತ ತಕ್ಷಣದ ಸರ್ಕಾರದವ್ರು ಘೋಷಣೆ ಮಾಡ್ಯಾರ. ಹೌದಾ, ತಮಗೆಲ್ಲರಿಗೂ ಗೊತ್ತೈತಿ. ಆದ್ದರಿಂದ ಇವತ್ತು ರೈತ ಲಾಭದಾಯಕ ಒಕ್ಕಲುತನ ಏನಪ್ಪ ಅಂದ್ರೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಏನಪ್ಪ ಸರ್ಕಾರ ಆಗಲಿ ಭಾಳಷ್ಟು ಪ್ರಯತ್ನ ಏನಪ್ಪ ಅಂದ್ರೆ ಮಾಡ್ತಾ ಇದೆ. ಟೆಕ್ನಾಲಜಿ ಒಳಗೆ, ತಾಂತ್ರಿಕತೆ ಒಳಗೆ ರೈತರಿಗೆ ಮುಟ್ಟತಕ್ಕಂಥ ಟೆಕ್ನಾಲಜಿಗಳು ಎಷ್ಟಿದಪ್ಪ ಅಂದ್ರೆ 1 ರೂಪಾಯಿದಲ್ಲಿ 4 ಕಣಿದಷ್ಟು ಅವು ಸಂಶೋಧನಾ ಮಾಹಿತಿ ರೈತರಿಗೆ ಹೊಂಟೈತಿ. ಇನ್ನೂ 75% ಸಂಶೋಧನಾ ಮಾಹಿತಿ ಸಂಶೋಧನಾ ಕೇಂದ್ರದಲ್ಲಿ ಇನ್ನೂ ಅದು ಮುಟ್ಟಿಲ್ಲ ರೈತರಿಗೆ. ಎಲ್ಲವೂ ಅಕಸ್ಮಾತ್ ಸಂಶೋಧನಾ ಮಾಹಿತಿಗಳು ನಮ್ಮ ಒಂದು ರೈತರಿಗೆ ಮುಟ್ಟಿತೆ ಅಂದ್ರೆ ನಮ್ಮ ಭಾರತ ದೇಶದಷ್ಟು ಉಜ್ವಲ ಒಂದು ಪ್ರಜ್ವಲ ರಾಷ್ಟ್ರ ಯಾವುದೂ ಅಲ್ಲ. ನಮ್ಮ ಭಾಗದ ರೈತರೆಲ್ಲರೂ ಆಧುನಿಕ ಕೃಷಿ ತಂತ್ರಜ್ಞಾನವನ್ನು ತಿಳಿದುಕೊಂಡು ಸಮರ್ಪಕವಾಗಿ ತಮ್ಮ ತಮ್ಮ ಜಮೀನಿಗೆ ಅನುಗುಣವಾಗಿ ಬಳಕೆ ಮಾಡಿದರೆ ಮಾತ್ರ ಅದರಿಂದ ಆರ್ಥಿಕ ಲಾಭ ಪಡೆಯಲು ಸಾಧ್ಯ, ಇಲ್ಲದೇ ಇದ್ದರೆ ಸಾಧ್ಯ ಇಲ್ಲ. ಹಾಗಾಗಿ ತಾವು ಕಡಿಮೆ ಖರ್ಚು ಮಾಡಬೇಕು, ಗುಣಮಟ್ಟದ ಆಹಾರ ಉತ್ಪಾದನೆ ಮಾಡಬೇಕು ಮತ್ತು ಮಾರುಕಟ್ಟೆ ಮತ್ತು ಗ್ರಾಹಕರಿಗೆ ಅದು ಬೇಡಿಕೆಯಿಂದ ಕೂಡಿರಬೇಕು. ಅಂದರೆ ಮಾತ್ರ ನಿಮಗೆ ಬೆಲೆ ಸಿಗುತ್ತೆ, ನೀವು ಬೆಳೆದದ್ದಕ್ಕೆ ಒಳ್ಳೆಯದಾಗುತ್ತೆ. ಉಡುಪಿ ತಾಲೂಕು ಶಿರುವ ಗ್ರಾಮದ ಪ್ರಗತಿಪರ ಕೃಷಿಕ ಮಹಿಳೆ ಸ್ಮಿತಾ ನಾಯಕ್ ಅವರು 3.5 ಎಕರೆ ಜಮೀನನ್ನು ಹೊಂದಿದ್ದು ಅದರಲ್ಲಿ ಅಡಿಕೆ, ಬಾಳೆ, ತೆಂಗು, ಉಡುಪಿ ಮಲ್ಲಿಗೆ, ಭತ್ತ ಹಾಗೂ ವಿವಿಧ ರೀತಿಯ ತರಕಾರಿ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಭತ್ತ ಕಟಾವಾದ ನಂತರ ಅದೇ ಪ್ರದೇಶದಲ್ಲಿ ಕೆಲವು ತರಕಾರಿ ಬೆಳೆಗಳನ್ನು ಅವರು ಬೆಳೆಯುತ್ತಿದ್ದಾರೆ. ಉಡುಪಿ ಮಲ್ಲಿಗೆ ಹೂವಿನ ಕೃಷಿಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸುತ್ತಿದ್ದು ತಾವೇ ಹೂಗಳನ್ನು ಕಟ್ಟಿ ಮಾರಾಟ ಮಾಡುತ್ತಿರುವುದರಿಂದ ಈ ಹೂವಿನ ಬೆಳೆಯಲ್ಲಿ ಉತ್ತಮ ಆದಾಯ ದೊರೆಯುತ್ತಿದೆ ಮತ್ತು ಈ ರೀತಿ ಮಿಶ್ರ ಬೆಳೆಗಳನ್ನು ಬೆಳೆದುಕೊಳ್ಳುವುದು ಹೆಚ್ಚು ಲಾಭಕರ ಎನ್ನುತ್ತಾರೆ ಸ್ಮಿತಾ ನಾಯಕ್ ಅವರು. ಮನೆಗೆ ಬೇಕಾದ ಭತ್ತವನ್ನು ನಾವು ಬೆಳೆಸ್ತೇವೆ ಮತ್ತು ತರಕಾರಿ ಮಾಡ್ತೇವೆ. ಬೆಳೆ ಕೊಯ್ದಾದ ನಂತರ ನಾವು ತರಕಾರಿ ಮಾಡ್ತೇವೆ. ಎಲ್ಲ ಬಗೆಯ ತರಕಾರಿ ಉಂಟು, ಮಟ್ಟುಗುಳ್ಳ, ಅಲಸಂದೆ, ಬೆಂಡೆ, ಹಾಗಲಕಾಯಿ, ಪಡವಲಕಾಯಿ, ತೊಂಡೆಕಾಯಿ, ಹೀರೆಕಾಯಿ ಎಲ್ಲವನ್ನು ಕೃಷಿ ಮಾಡ್ತೇವೆ. 150 ಗಿಡ ಉಂಟು, ಮಲ್ಲಿಗೆ ಉಂಟು. ಅದರಲ್ಲಿ ಪೈಪನ್ನು ಹಾಕಿ ಪೈಪಿನಿಂದ ನೀರು ಬಿಡುವುದು ಮತ್ತು ಇದು ಪ್ಲಾಸ್ಟಿಕ್ಕನ್ನು ಅವಾಯ್ಡಿಸ್ಕೊಂಡಿದ್ದೇವೆ. ಅದರಲ್ಲಿ ಸ್ವಲ್ಪ ಕಳೆ ಬರುವುದು ಕಮ್ಮಿ, ಕಳೆ ಬರುವುದಿಲ್ಲ. ಅದೆಲ್ಲ ಮಾಡಿ ಇಲ್ಲ, ನಾವು ಬೆಳಿಗ್ಗೆ 6 ಗಂಟೆಗೆ ಹೂವಿನ ಗಿಡಕ್ಕೆ ಹೋಗ್ತೇವೆ. ಹೂವನ್ನು ಕೊಯ್ದು 9-9.5 ಗಂಟೆ ತನಕ, ಹೆಚ್ಚಾಗುವಾಗ 9 ಗಂಟೆ, ಕಮ್ಮಿ ಆಗುವಾಗ 8 ಗಂಟೆವರೆಗೆ ಕೊಯ್ದು ಮಾಲೆ ಕಟ್ಟುತ್ತೇವೆ. ನಾವೇ ಮನೆಯವರೇ ಕಟ್ಟುವುದು. ಗಂಟೆಗೆ 2 ಚೆಂಡು ಲೆಕ್ಕ ಕಟ್ಟುತ್ತೇವೆ. ಅದನ್ನು ಚೆಂಡು ಮಾಡಿ 1 ಚೆಂಡಿಗೆ 800 ಹೂ,
ನಾಲ್ಕು ಚೆಂಡು ಮಾಡಿ ಅದು ಒಂದು ಅಟ್ಟಿ ಹಾಕ್ತದೆ. ಒಂದು ಅಟ್ಟಿ ಅಲ್ಲಿ ರೇಟ್ ಬೀಳೋದು ಅಟ್ಟಿಗೆ 84 ಬಿದ್ದರೆ 80 ರೂಪಾಯಿ ನಮಗೆ, 4 ರೂಪಾಯಿ ಸಾಹುಕಾರರಿಗೆ. ಹಾಗೆ ಮಾಡಿ ವಾರಕ್ಕೆ ಒಂದು ಸಲ ಪಟ್ಟಿ ನಮಗೆ 7 ದಿವಸದ ಹೂ ಮಾಡಿ ನಮಗೆ ವಾರಕ್ಕೊಮ್ಮೆ ಪಟ್ಟಿ ಕೊಡ್ತಾರೆ, ಹಣ ಕೊಡ್ತಾರೆ. ಕ್ರಮೇಣ ಹಾಗೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ 3 ತಿಂಗಳು, ಮತ್ತು ಕಂಟಿನ್ಯೂ ಆಗುತ್ತಾ ಇದೆ, ತೊಂದರೆ ಇಲ್ಲ. ಮಲ್ಲಿಗೆ ಗಿಡದಲ್ಲಿ ನಿರಂತರ ನಮಗೆ ಆದಾಯ ಬರ್ತದೆ. ನಮಗೆ ವಾರಕ್ಕೆ ಒಂದು 15,000, 10,000, 9,000, 6,000 ಹೀಗೆ ಕಂಟಿನ್ಯೂ ಬರುತ್ತಾ ಉಂಟು. ಅದಕ್ಕಿಂತ ನಮಗೆ ತುಂಬ ಲಾಭ ಉಂಟು. ಅದರಲ್ಲಿ ಒಂದೇ ಬೆಳೆಗಿಂತ ಎಲ್ಲ ಬೆಳೆಗಳನ್ನು ಮಾಡಿದರೆ ನಮಗೆ ಒಳ್ಳೆಯದು. ಪಪಾಯ ಗಿಡಗಳಲ್ಲಿ ಬೂದು ರೋಗ ಮತ್ತು ಜೇಡ ನುಸಿಯ ಹತೋಟಿಗಾಗಿ 3 ಗ್ರಾಂ ನೀರಿನಲ್ಲಿ ಕರಗುವ ಗಂಧಕ ಅಥವಾ ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ ಕಾರ್ಬನ್ ಡೈಸಿಮ್ ಮತ್ತು 2.3 ಮಿಲಿಲೀಟರ್ ಡೈಕೋಫಾಲ್ ಬೆರೆಸಿ ಸಿಂಪಡಿಸಿ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.